ವೀಕ್ಷಕರೇ, ದಯೆ ಬೇಕು ಸಕಲ ಜೀವಿಗಳಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ ಎಂದು ದಾಸಶರಣರು ಹಾಡಿದ್ದಾರೆ. ಕನಿಷ್ಠ ದಯೆಯು ಮಾನವನನ್ನ ಎತ್ತರಕ್ಕೆ ಏರಿಸುತ್ತೆ, ಅವನಲ್ಲಿನ ಮಾನವೀಯತೆಯನ್ನ ಎತ್ತಿ ಹಿಡಿಯುತ್ತದೆ. ಪ್ರಾಣಿ ಪ್ರೇಮಿಗಳಲ್ಲಿ ನಾವು ಸಹಜವಾಗಿ ಕಾಣಬಹುದಾದ ಗುಣವೇ ದಯೆ. ಮೂಕ ಜೀವಿಗಳಿಗೆ ದಯೆ ತೋರಿಸಿದ್ರೆ ಅವು ತಮ್ಮ ಉಸಿರಿರೋವರೆಗೂ ಋಣವನ್ನು ತೀರಿಸ್ತವಂತೆ. ಆದರೆ ನಾವು ತೋರುವ ದಯೆ ಎಲ್ಲಾ ಸಮಯದಲ್ಲೂ ಸುಖಾಂತ್ಯವನ್ನೇ ಕೊಡುತ್ತದೆ ಎನ್ನಲು ಬಾರದು. ನಾವು ತೋರುವ ದಯೆ ಬಹಳಷ್ಟು ಸಲ ನಮ್ಮ ಜೀವನವನ್ನೇ ದಯನೀಯ ಸ್ಥಿತಿಗೂ ಶೋಚನೀಯ ಸ್ಥಿತಿಗೂ ದೂಡಬಲ್ಲದೆಂಬುದಕ್ಕೆ ಈಗ ಹೇಳ ಹೊರಟಿರುವ ಈ ನೈಜ ದಾರುಣ ಘಟನೆಯೇ ಜ್ವಲಂತ ಸಾಕ್ಷಿ. ವೀಕ್ಷಕರೇ, ಈ ಒಂದು ಘಟನೆ ನಡೆದದ್ದು ಸೋವಿಯತ್ ರಷ್ಯಾದಲ್ಲಿ. ಈ ದಾರುಣ ಘಟನೆಗೆ ಬಲಿಯಾದದ್ದು ಅಲ್ಲಿನ ಒಂದು ಕುಟುಂಬ. ಈ ಪರಿವಾರದ ಹೆಸರು ಬಾರ್ಬರೋ ಪರಿವಾರ ಎಂದು. ಮೂರು ಸಿಂಹಗಳನ್ನು ಸಾಕಿ ಅವುಗಳಿಂದಲೇ ಜೀವನವನ್ನು ನರಕ ಮಾಡಿಕೊಂಡಂತಹ ಈ ನತದೃಷ್ಟ ಕುಟುಂಬದ ಕತೆ ಆರಂಭವಾಗೋದು 1970 ಸುಮಾರಿನಲ್ಲಿ. ಕಾಕತಾಳೀಯವೋ ಎಂಬಂತೆ ಈ ಪರಿವಾರದ ಮುಖ್ಯಸ್ಥನ ಹೆಸರು ಸಹ ಲಿಯೋ ಎಂಬುದಾಗಿತ್ತು. ಲಿಯೋ ಎಂದರೆ ರಷ್ಯನ್ ಭಾಷೆಯಲ್ಲಿ ಸಿಂಹ ಎಂದರ್ಥ. ರಷ್ಯಾದ ಬಾಕು ಅಥವಾ ಅಜರ್ಬೈಜಾನ್ ಎಂಬ ನಗರದ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಿದ್ದ ಈ ಕುಟುಂಬದ ಮುಖ್ಯಸ್ಥನಾಗಿದ್ದ ಲಿಯೋ ಸೋವಿಯತ್ ಯೂನಿಯನ್ ಸರ್ಕಾರದಲ್ಲಿ ಓರ್ವ ಸಾಧಾರಣ ಆರ್ಕಿಟೆಕ್ಟ್ ಆಗಿದ್ದವನು. ಆತನದು ಸಣ್ಣ ಕುಟುಂಬ. ಆತನ ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಸಂತೋಷವಾಗಿದ್ದ ಅವನ ಜೀವನ ನೆಮ್ಮದಿಯಿಂದ ಕೂಡಿತ್ತು. ಒಮ್ಮೆ ಪರಿವಾರ ಸಮೇತ ಆತ ಹತ್ತಿರದ ಮೃಗಾಲಯವೊಂದಕ್ಕೆ ತೆರಳದ. ಆ ಪಿಕ್ನಿಕ್ ಆತನ ಜೀವನದ ಬಹುದೊಡ್ಡ ತಿರುವೆನ್ನಬಹುದು. ಅವನ ಕುಟುಂಬದ ದಾರುಣ ಅಂತ್ಯಕ್ಕೆ ಈ ಒಂದು ಪಿಕ್ನಿಕ್ ಮೊಟ್ಟ ಮೊದಲ ಅಡಿಪಾಯವಾಗಿ ನಿಂತದ್ದು ವಿಪರ್ಯಾಸವೇ ಸರಿ. ಮೃಗಾಲಯದಲ್ಲಿ ಲಿಯೋ ತನ್ನ ಪರಿವಾರದೊಡನೆ ಅಲ್ಲಿನ ವಿವಿಧ ಪ್ರಾಣಿ ಪಕ್ಷಿಗಳನ್ನ ನೋಡ್ತಾ ಸಂಭ್ರಮಿಸ್ತಾ ಇರುವಾಗಲೇ ಅವರು ಅಲ್ಲೊಂದು ಬೋನ್ನಲ್ಲಿದ್ದ ಪುಟ್ಟ ಸಿಂಹದ ಮುರಿಯೊಂದನ್ನು ಗಮನಿಸ್ತಾರೆ. ಅದು ಪಾಲಕರಿಲ್ಲದೆ ಮೃಗಾಲಯದಲ್ಲಿ ಒಂಟಿಯಾಗಿದ್ದುದು ಅವರ ಅರಿವಿಗೆ ಬರುತ್ತೆ. ಅದರ ಪ್ರವರ ವಿಚಾರಿಸಿದಾಗ ಅದರ ತಾಯಿಗೆ ಅತೀವ ಅನಾರೋಗ್ಯವೆಂದು, ಹಾಗಾಗಿ ಮರಿಯನ್ನು ಬಿಟ್ಟು ಅದು ಶುಶ್ರೂಷೆಯಲ್ಲಿದೆ ಎಂದು, ಮತ್ತೆ ಅದು ಬದುಕುವ ಚಾನ್ಸ್ ಬಹಳ ಕಡಿಮೆ ಇದೆ ಎಂದು ಅವರು ತಿಳಿಸ್ತಾರೆ. ಒಬ್ಬಂಟಿಯಾಗಿ ತಾಯಿಯ ಸಾನ್ನಿಧ್ಯದಿಂದ ವಂಚಿತವಾಗಿ ಉಳಿದಿದ್ದ ಈ ಪುಟ್ಟ ಮರಿಯನ್ನು ನೋಡಿ ಬಾರ್ಬರೋ ಪರಿವಾರಕ್ಕೆ ಬೇಸರವಾಯಿತು. ಲಿಯೋನ ಮಗಳು ಈವು ಅದರತ್ತ ಬೊಟ್ಟು ಮಾಡಿ, ಪಪ್ಪ ಈ ಮರಿಯನ್ನು ನಾವು ಸಾಕೋಣ ಪ್ಲೀಸ್ ಪಪ್ಪ ಎಂದು ಒತ್ತಾಯ ಮಾಡಿದ್ಲು. ಮಗಳ ಒತ್ತಾಯಕ್ಕೆ ಮಣಿದ ಆಕೆಯ ತಂದೆ ಆ ಮರಿಯನ್ನ ಮೃಗಾಲಯದಿಂದ ಖರೀದಿ ಮಾಡಿ ಮನೆಗೆ ಕರೆದೊಯ್ದ. ಅವನ ಜೀವನದಲ್ಲಿ ಮುಂದೆ ನಡೆಯಬಹುದಾದ ಬಹುದೊಡ್ಡ ಆಘಾತವೊಂದಕ್ಕೆ ಅವರು ಇಲ್ಲಿ ತೋರಿದ ಪ್ರಾಣಿದಯೆಯೇ ಕಾರಣವಾಗಿ ನಿಂತಿತು. ವೀಕ್ಷಕರೇ, ನಿಮ್ಗೀಗ ಅನ್ನಿಸ್ಬಹುದು, ಓಹೋ ಈ ಮರಿಯೇ ಮುಂದೆ ಬೆಳೆದು ದೊಡ್ಡ ಮೃಗವಾದ ಬಳಿಕ ಈ ಪರಿವಾರದ ಮೇಲೆರಗಿ ಇಡೀ ಕುಟುಂಬವನ್ನ ಕೊಂದಿರಬಹುದುಂತ. ನಿಮ್ಮಲ್ಲಿ ಇಂತಹ ಅನುಮಾನ ಬರೋದು ಸಹಜವೇ. ಆದ್ರೆ ಸ್ವಲ್ಪ ನಿಲ್ಲಿ, ಇಲ್ಲಿ ಹೇಳ್ತಾ ಇರುವಂತಹ ಘಟನೆಯಲ್ಲಿ ಹೀಗಾಗ್ಲಿಲ್ಲ. ಲಿಯೋ ಕೊಂಡು ತಂದ ಸಿಂಹದ ಮರಿ ಬೆಳೆಯುತ್ತಾ ಬೆಳೆಯುತ್ತಾ ಪರಿವಾರದ ನೆಚ್ಚಿನ ಸದಸ್ಯನೇ ಆಗಿ ಹೋಯಿತು. ಆ ಮರಿಗೆ ಅವರಿಟ್ಟ ಹೆಸರು ಕಿಂಗ್ ಎಂದು. ಈ ಪುಟ್ಟ ಮರಿ ಮನೆಗೆ ಬಂದ ಹೊಸದರಲ್ಲಿ ಬಹಳವೇ ಗಾಬರಿಯಲ್ಲಿತ್ತು. ನಡೆಯಲು ಸಹ ಶಕ್ತಿ ಇಲ್ಲದಿದ್ದ ಈ ಮರಿಗೆ ಪರಿವಾರದವರು ಕೈಯಾರೆ ಹಾಲು ಕುಡಿಸಿ ಲಾಲನೆ ಪಾಲನೆ ಮಾಡಿದ್ರು. ದಿನೇ ದಿನೇ ಹಾಲುಂಡು ಮರಿ ಹೆಚ್ಚಿನ ಗಾತ್ರ ತೂಕ ಪಡೆಯುತ್ತಾ ಬೆಳೀತು. ಈ ಎಳೆ ಸಿಂಹವು ಬಹಳವೇ ಶಾಂತಿಪ್ರಿಯ ಜೀವಿಯಾಗಿತ್ತು. ಅದಕ್ಕೆ ನಾವು ಕಿಂಗ್ ಎಂದು ಹೆಸರಿಟ್ಟಿದ್ದೇವಾದರೂ ಅದಕ್ಕೆ ಇತರ ಮೃಗಗಳ ಹಾಗೆ ಯಾವ ರೋಷಾವೇಶವೂ ಇರಲಿಲ್ಲ. ಅದು ಬಹಳವೇ ಸಾಧು ಜೀವಿಯಾಗಿತ್ತು. ಮನೆಗೆ ಬಂದವರ ಜೊತೆಯೂ ಸಹ ಅತ್ಯಂತ ಸಂಭಾವಿತ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಅದು ವಿಶೇಷವಾಗಿ ನನ್ನ ಪತಿಯನ್ನ ಹೆಚ್ಚು ಪ್ರೀತಿಸ್ತಿತ್ತು. ನಾನು ನನ್ನ ಪತಿ ಇಬ್ರು ಮಲಗುವಾಗ ಅದು ನಮ್ಮ ನಡುವೆ ಬಂದು ಮಲಗ್ತಾ ಇತ್ತು. ಕೆಲವೊಮ್ಮೆ ಅದು ನನ್ನ ಪತಿಯನ್ನ ಬೆಡ್ನಿಂದ ಹೊರಕ್ಕೆ ನೂಕಿ ತಮಾಷೆಯನ್ನು ಸಹ ಮಾಡ್ತಿತ್ತು. ಇವು ಬಾರ್ಬರೋ ಪರಿವಾರದ ಮುಖ್ಯಸ್ಥನಾಗಿದ್ದ ಲಿಯೋನ ಮಡದಿಯ ಮಾತುಗಳು. 1 ವರ್ಷದ ಪೋಷಣೆಯ ಬಳಿಕ ಮರಿಯು ಪೂರ್ಣ ಬೆಳೆದ ಸಿಂಹವಾಗಿ ಹೊರಹೊಮ್ಮಿತು. ಅದರ ಭಯಂಕರ ರೂಪದ ಹೊರತಾಗಿಯೂ ಸಹ ಕಿಂಗ್ ಒಂದು ಸಾಕು ಬೆಕ್ಕಿನಂತೆಯೇ ಎಲ್ಲರ ಜೊತೆ ವರ್ತಿಸ್ತಾ ಇತ್ತು. ಒಮ್ಮೆ ಅದಕ್ಕೆ ಪುನಃ ಮೃಗಾಲಯಕ್ಕೆ ಹಿಂದಿರುಗಿಸುವ ಸಲುವಾಗಿ ಕರೆತರಲಾಯಿತು. ಆದರೆ ಕಿಂಗ್ ಅದಕ್ಕೆ ಸಮ್ಮತಿಸಲಿಲ್ಲ. ಮೃಗಾಲಯದ ಸಿಬ್ಬಂದಿಗೆ ಅದನ್ನು ಒಪ್ಪಿಸುವಾಗ ಅದು ಹಾರಿ ನೆಗೆದು ಪರಿವಾರದ ಬಳಿ ಬಂದು ನಿಂತಿತ್ತು. ಅದು ಮೃಗಾಲಯದಲ್ಲಿ ತೋರಿದ ಈ ವಿಚಿತ್ರ ಹಾಗೂ ಭಯಾನಕ ನಡೆಯಿಂದಾಗಿ ಮೃಗಾಲಯದವರು ಸಹ ಅದನ್ನೀಗ ಪಳಗಿಸಲು ಸಾಧ್ಯವಿಲ್ಲ ಎಂದು ಕೈಚೆಲ್ಲದ್ರು. ಹೀಗಾಗಿ ಅದನ್ನ ಪರಿವಾರದವರೇ ಈಗ ತಮ್ಮ ಬಳಿ ಅನಿವಾರ್ಯವಾಗಿ ಇರಿಸಿಕೊಳ್ಳಬೇಕಾಯಿತು. ಅದು ಕೂಡ ಹೇಗೋ ಪರಿವಾರದವರಿಗೆ ಸಾಕಷ್ಟು ಹೊಂದಿಕೊಂಡಿತ್ತು. ಅದು ನಿಜಕ್ಕೂ ಕರುಣಾಮಯ ಜೀವಿಯಾಗಿತ್ತು. ಅದನ್ನ ಮನೆಯವರು ಒಂದು ಸಣ್ಣ ಸಾಕು ಬೆಕ್ಕಿನಂತೆಯೇ ಭಾವಿಸಿ ಸಲಹುತ್ತಿದ್ರು. ಅದರ ಮುಂಗಾಲಿನ ಪಂಜಗಳು ಹುಟ್ಟಿನಿಂದಲೇ ಪ್ಯಾರಲೈಸ್ ಆಗಿ ಮಡಚಿಕೊಂಡಿದ್ವು. ಅದರ ಮುಂಗಾಲಿನ ತುದಿಗಳನ್ನ ಪರಿವಾರದವರು ನಿತ್ಯ ಮಸಾಜ್ ಮಾಡುತ್ತಾ ಅದು ಸರಿಯಾಗಿ ನಡೆಯುವ ಹಾಗೆ ಮಾಡಿದ್ರು. ಮನೆಗೆ ಬಂದ ಅತಿಥಿಗಳ ಜೊತೆಯು ಸ್ನೇಹದಿಂದಿದ್ದ ಕಿಂಗ್ನ ಒಂದೇ ವಿಚಿತ್ರ ಹವ್ಯಾಸವೆಂದರೆ ಅದು ಅತಿಥಿಗಳ ಮೈಕೈಯನ್ನು ನಾಯಿಯ ಹಾಗೆ ನೆಕ್ತಾ ಇತ್ತು. ಅದರ ನ್ಯಾಲಿಗೆ ಸ್ಯಾಂಡ್ ಹಾಳೆಯ ಹಾಗೆ ಬಹಳ ರಫ್ ಇದ್ದುದರಿಂದ ಅದು ನೆಕ್ಕುವಾಗ ಉರಿಯಾಗ್ತಾ ಇತ್ತು. ಹಶ್ ಎಂದು ಗದರಿದಾಗ ಅದು ತನ್ನ ನಿತ್ಯದ ವಾಸಸ್ಥಳವಾಗಿದ್ದ ಮನೆಯ ಶೆಲ್ಫ್ನ ಮೇಲೆ ಹಾರಿಕೂರ್ತಾ ಇತ್ತು. ಇದು ಲಿಯೋನ ಸಂಬಂಧಿಯೊಬ್ಬರ ಅಭಿಪ್ರಾಯವಾಗಿತ್ತು.
ಕಿಂಗ್ ಇಷ್ಟೆಲ್ಲ ಉತ್ತಮ ಫೀಡ್ಬ್ಯಾಕ್ ಹೊಂದಿದ್ರೂ ಸಹ ಅದು ಸಿಂಹವಾಗಿದ್ದರಿಂದ ಅದರ ಭಯಂಕರ ಸ್ವರೂಪ ಹಾಗೂ ಅದರ ಅಸಹಜ ಉಪಸ್ಥಿತಿಯಿಂದಾಗಿ ಅವರಿದ್ದ ಫ್ಲಾಟ್ನ ಅಕ್ಕಪಕ್ಕದವರಿಗೂ ಅಷ್ಟೇನು ಸಮಾಧಾನದಿಂದಿರಲಿಲ್ಲ. ರಾತ್ರಿಯ ವೇಳೆ ಅದು ಹೊಡೆಸ್ತಾ ಇದ್ದಂತಹ ಗರ್ಜನೆ ಸದ್ದು ಹಾಗೂ ಅದರ ಮೈಯಿಂದ ಹೊರಸೂಸ್ತಾ ಇದ್ದಂತಹ ದುರ್ಗಂಧಗಳೆಲ್ಲ ಅಕ್ಕಪಕ್ಕದ ಬ್ಲಾಕ್ನವರಿಗೆ ಸಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಇದರ ವಿರುದ್ಧ ಅವರು ಕುಟುಂಬಕ್ಕೆ ಹಲವು ಸಲ ದೂರು ಕೂಡ ನೀಡಿದ್ದು ಉಂಟು. ಜನರ ದೂರುಗಳನ್ನು ಆಲಿಸಿದ ಮನೆಯವರು ಸಹ ತಮ್ಮ ಬಾಲ್ಕಾನಿಗೆ ಸ್ಟೀಲ್ನ ಫೆನ್ಸ್ ನಿರ್ಮಿಸಿ ಸಿಂಹವು ಹೊರಗೆ ಹಾರಿ ಹೋಗದ ಹಾಗೆ ಪ್ರತಿಬಂಧಿಸಿದ್ರು. ಸೋವಿಯತ್ ಕುಟುಂಬವೊಂದು ಹೀಗೆ ಭಾರಿ ಸಿಂಹವೊಂದನ್ನು ಸಾಕಿದ ಸಂಗತಿ ಹತ್ತಿರದ ಮಾಧ್ಯಮಗಳ ಕಿವಿಗೂ ಸಹ ಬಿದ್ದು ಅವರ ಗಮನ ಈ ಪರಿವಾರದತ್ತ ಹರಿದು ಬರುವಂತೆ ಮಾಡಿತು. ಅಲ್ಲಿನ ಚಿತ್ರ ನಿರ್ಮಾಪಕರಿಂದ ಚಿತ್ರಗಳಲ್ಲಿಯೂ ನಟಿಸುವ ಅವಕಾಶ ಈ ಸಿಂಹಕ್ಕೆ ಒದಗು ಬಂತು. ಶೂಟಿಂಗ್ ಸೆಟ್ಗೆ ಇದನ್ನು ಕರೆತರಲಾಗ್ತಾ ಇತ್ತು ಹಾಗೂ ಕೆಲ ಸೋವಿಯತ್ ಸ್ಕಿಟ್ಗಳಲ್ಲಿ ಕೆಲ ದೃಶ್ಯಾವಳಿಗಳಲ್ಲಿ ಕಿಂಗ್ ಕಾಣಿಸ್ಕೊಳ್ತು ಕೂಡ. ಕಿಂಗ್ನ ಈ ಜನಪ್ರಿಯತೆ ಅನೇಕ ಅವಕಾಶಗಳ ಮಹಾಪುರವನ್ನೇ ಹರಿಸಿ ಕುಟುಂಬವು ಸಿಂಹದೊಡನೆ ಅನೇಕ ಸ್ಥಳಗಳಿಗೆ ಪ್ರಯಾಣಿಸುವಂತಾಯಿತು. ಕಿಂಗ್ ತನ್ನ ಈ ನಟನಾಶೀಲತೆಯಿಂದಾಗಿ ಅನೇಕ ಚಿತ್ರ ನಿರ್ಮಾಪಕರ ಸ್ನೇಹವನ್ನು ಗಳಿಸಲ್ಲದೆ ತನ್ನನ್ನು ಸಾಕಿದ ಪರಿವಾರಕ್ಕೆ ಕೈತುಂಬ ಆದಾಯ ಸಿಗುವಂತೆಯೂ ಮಾಡಿತು. ಅದು ಶೂಟಿಂಗ್ ಸ್ಥಳದಲ್ಲೂ ಕೂಡ ಬಹಳ ಸಂಭಾವಿತ ರೀತಿಯಲ್ಲಿ ನಡೆದುಕೊಳ್ತಾ ಇತ್ತು. ಕೆಲವೊಮ್ಮೆ ಸರ್ಕಸ್ಗಳಲ್ಲೂ ಸಹ ಈ ಕಿಂಗ್ ಅಭಿನಯಿಸಿದ್ದುಂಟು. ಎಲ್ಲವೂ ಸುಗಮವಾಗಿಯೇ ಇತ್ತು. ಪರಿವಾರವು ಕಿಂಗ್ನ ಸ್ನೇಹ ವಿಶ್ವಾಸದೊಡನೆ ಅದರಿಂದ ಕೈತುಂಬ ಆದಾಯವನ್ನು ಸಹ ದೊರಕಿಸಿಕೊಡುತ್ತಿತ್ತು. ಬಾರ್ಬರೋ ಪರಿವಾರವು ಸುತ್ತಮುತ್ತ ಪ್ರಸಿದ್ಧಿಯನ್ನ ಪಡೆದಿತ್ತು. ವೀಕ್ಷಕರೇ, ಇಷ್ಟಕ್ಕೆ ಎಲ್ಲ ಮುಗಿತಾ ಅಂತ ಅಂದ್ಕೋಬೇಡಿ, ಕತೆ ಇನ್ನೂ ಬಾಕಿ ಇದೆ. ಒಮ್ಮೆ ಶೂಟಿಂಗ್ ಆಗಿ ಅಲ್ಲಿನ ಶಾಲೆಯ ಆವರಣವೊಂದರ ಬಳಿ ಸೆಟ್ ಹಾಕಲಾಗಿತ್ತು. ಕಿಂಗ್ ಸಹ ಅದರ ಪೋಷಕರೊಡನೆ ಅಲ್ಲಿಗೆ ಬರೋದರಲ್ಲಿತ್ತು. ಕೂಡಲೇ ಎಚ್ಚರಿಕೆಯ ಉದ್ದೇಶದಿಂದ ಘೋಷಣೆ ಶುರು ಮಾಡಲಾಯಿತು. ಇಲ್ಲೊಂದು ಸಿಂಹ ಇದೆ, ದಯಮಾಡಿ ಯಾರೂ ಸಹ ಈ ಆವರಣದಲ್ಲಿ ಅನಗತ್ಯವಾಗಿ ಓಡಾಡಬೇಡಿ ಎಂದು. ಕಿಂಗ್ ವಾಸ್ತವವಾಗಿ ಮಗುವಿನ ಮನಸ್ಸಿನ ಜೀವಿಯಾದರೂ ಈ ರೀತಿ ಎಚ್ಚರಿಕೆ ಕೊಡೋದು ಅವರ ಕರ್ತವ್ಯವಾಗಿತ್ತು. ಎಲ್ಲವೂ ಸುಗಮವಾಗಿತ್ತು. ಜನ ಬಂದ್ರು, ಶೋ ನೋಡಿದ್ರು. ಕಿಂಗ್ ತನಗೆ ನೀಡಿದ ತರಬೇತಿಯನ್ವಯ ಜನರನ್ನ ರಂಜಿಸ್ತು. ಆದರೆ ಅಂದು ಮಧ್ಯಾಹ್ನ ಯಾರು ಕೂಡ ಊಹೆ ಮಾಡದ ಕಹಿ ಘಟನೆಯೊಂದು ಅಲ್ಲಿ ಜರುಗುವ ಬಗ್ಗೆ ಯಾರೊಬ್ಬರಿಗೂ ಸಹ ಸಣ್ಣ ಸುಳಿವು ಇರಲಿಲ್ಲ. ಶೋ ಮುಗಿದು ಇಂಟರ್ವಲ್ಗೆ ಸಮಯವಾಗಿತ್ತು. ಕಿಂಗ್ ಇನ್ನೂ ಸೆಟ್ನ ಒಳಗೆ ಇತ್ತು. ವರದಿಯ ಪ್ರಕಾರ ಅದರ ಸೆಟ್ ಸಲಹೆಗಾರ್ತಿಯಾಗಿದ್ದ ಸಾಶಾ ಎಂಬುವಳು ಜೊತೆಯಲ್ಲಿದ್ದು ಆಕೆ ಯಾವುದೋ ತುರ್ತು ಕಾರ್ಯಕ್ಕಾಗಿ ಅದನ್ನು ಒಂಟಿಯಾಗಿ ಬಿಟ್ಟು ಹೊರಹೋಗಿದ್ಲು. ಇತ್ತ ಹೊರಗೆ ಒಬ್ಬ ಶಾಲಾ ಬಾಲಕ ತನ್ನ ಸಹಪಾಠಿಯೊಬ್ಬಳೊಂದಿಗೆ ಸಿಂಹ ಇದ್ದ ಗಾಜಿನ ಹೊರಗೆ ನಿಂತು ಅದರ ಮುಂದೆ ಗೋರಿಲ್ಲದ ರೀತಿ ವರ್ತಿಸಿ ಅದರ ಗಮನವನ್ನು ತನ್ನತ್ತ ಸೆಳೆಯುವಂತೆ ಮಾಡ್ತಾ ಇದ್ದ. ಕಿಂಗ್ ಆತನ ವರ್ತನೆಯನ್ನ ಗಮನಿಸಿತ್ತು. ಸಾಮಾನ್ಯವಾಗಿ ಯಾರೇ ಹಾಗೆ ಮಾಡಿದರೂ ಓಡಿಬಂದು ಅವರ ಹೆಗಲ ಮೇಲೆ ತನ್ನ ಮುಂಗಾಲುಗಳನ್ನು ಇಡುವಂತೆ ಅದಕ್ಕೆ ತರಬೇತಿ ನೀಡಲಾಗಿತ್ತು. ಆದರೆ ಅದು ಶೋ ಅಲ್ಲ, ಬ್ರೇಕ್ನ ಸಮಯ ಎಂದರಿಯದ ಕಿಂಗ್ ಸಹಜವಾಗಿ ಓಡಿಬಂದು ಗಾಜನ್ನು ಸರಿಸಿ ಅವನ ಮೇಲೆ ಹಾರಿತು. ಅದು ದಾಳಿಯನ್ನ ಮಾಡೋದಿಕ್ಕೆ ಹಾರಿದೆ ಎಂದು ಸಹಜವಾಗಿ ಭಾವಿಸಿ ಹೆದರಿದ ಆ ಹುಡುಗ ಕಿರ್ಚಿಕೊಂಡ. ಇದನ್ನಾಲಿಸಿದ ಹತ್ತಿರದ ಪೊಲೀಸರು ಏನು ಎತ್ತ ವಿಚಾರಿಸದೆ ಅಲ್ಲಿನ ದೃಶ್ಯವನ್ನ ಅಪಾರ್ಥ ಮಾಡಿಕೊಂಡು ಕಿಂಗ್ನತ್ತ ಗುಂಡು ಹಾರಿಸಿದ್ರು. ಏನಾಗ್ತಿದೆ ಎಂದು ಅರಿವಾಗುವುದರೊಳಗೆ ಕಿಂಗ್ ಅವರು ಹಾರಿಸಿದ ಗುಂಡುಗಳಿಗೆ ಬಲಿಯಾಗಿತ್ತು. ಸತ್ತು ಬಿದ್ದ ಕಿಂಗ್ನ ಶವದೆದುರು ಬಾರ್ಬೋರೋ ಪರಿವಾರ ದುಃಖಿಸಿತ್ತು. ಅದರ ಶವದ ಮೇಲೆ ಬಿದ್ದು ಮಕ್ಕಳು ಗೋಳಾಡಿದ್ರು. ಅರಿಯದೇ ಆದ ಅವಘಡಕ್ಕೆ ಅಧಿಕಾರಿಗಳು ಕ್ಷಮೆಯನ್ನ ಯಾಚಿಸಿದರಾದರೂ ಅವರ ಕ್ಷಮೆ ಕಿಂಗ್ನನ್ನ ಮರಳಿ ತರುವಲ್ಲಿ ಸೋತಿತ್ತು. ಈ ದುರ್ಘಟನೆ ಕೂಡಲೇ ಎಲ್ಲರ ಮನೆ ಮಾತಾಯಿತು. ಅನ್ಯಾಯವಾಗಿ ಸತ್ತ ಕಿಂಗ್ ಬಗ್ಗೆ ಎಲ್ಲರೂ ಸಂತಾಪವನ್ನು ಸೂಚಿಸಿದ್ರು. ಬಾರ್ಬರೋ ಕುಟುಂಬಕ್ಕಂತೂ ಇದು ತಡೆಯಲಾರದ ಅಗಲಿಕೆಯ ನೋವಾಗಿತ್ತು. ರಾತ್ರಿ ವೇಳೆ ಲಿಯೋನ ಮಕ್ಕಳು ಕಿಂಗ್ ನಮ್ಮನ್ನು ಬಿಟ್ಟು ದೂರ ಹೋಗದಿರು ಪ್ಲೀಸ್ ಎಂದು ಕನವರಿಸಿಕೊಳ್ತಾ ಇದ್ರು. ಲಿಯೋನ ಮನೆಯಲ್ಲೊಂದು ಸಾಕು ನಾಯಿಯೂ ಇತ್ತು. ಅದು ಸಹ ಕಿಂಗ್ನನ್ನ ಬಹಳವೇ ಮಿಸ್ ಮಾಡಿಕೊಂಡಿತ್ತು. ಆದರೆ ಈ ಶೋಚನೀಯ ಕತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಮಕ್ಕಳು ಅದರ ನೆನಪಿನಿಂದ ಹೊರಬರಲಾಗದೆ ಅಂಥದ್ದೇ ಇನ್ನೊಂದು ಸಿಂಹವನ್ನು ತಂದು ಸಾಕುವ ಬಗ್ಗೆ ಹಠವನ್ನು ಹಿಡಿದ್ರು. ಲಿಯೋನ ಮಡದಿ ನೀನಾ, ಇದು ಒಳ್ಳೆಯ ಯೋಚನೆ ಅಲ್ಲವೆಂದು ಸಾರಿ ಸಾರಿ ಹೇಳಿದ್ರು ಸಹ ಅವರು ಕೇಳಿಲ್ಲ. ಕಡೆಗೂ ಇನ್ನೊಂದು ಸಿಂಹವನ್ನು ಮನೆಗೆ ಕರೆತರಲಾಯಿತು. ಅದಕ್ಕೆ ಕಿಂಗ್ ಟು ಎಂದು ಹೆಸರಿಟ್ರು. ಇದು ಆಫ್ರಿಕಾದ ಶಿಖರ ಸಿಂಹವಾಗಿತ್ತು ಹಾಗೂ ಇದು ಮರಿಯಾಗಿರದೆ ಬೆಳೆದ ಸಿಂಹವೇ ಆಗಿತ್ತು. ಮೊದಲ ಕಿಂಗನ್ನು ಅವರು ಮರಿಯಿಂದಲೇ ಸಾಕಿದ್ರು. ಅದಕ್ಕೆ ಪ್ರತಿಯಾಗಿ ಅದು ಸಾಯುವವರೆಗೂ ಯಾವ ಕೇಡನ್ನು ಮಾಡದೆ ಅವರಿಗೆ ಗೌರವ ತೋರಿಸುತ್ತಾ ಸದಾ ಹೃಣಿಯಾಗಿಯೇ ಇತ್ತು. ಆದರೆ ಎರಡನೇ ಸಿಂಹದ ಕಥೆಯೇ ಬೇರೆಯಾಗಿತ್ತು. ಅದನ್ನು ಆತುರವಾಗಿ ತಂದಿದ್ದ ಪರಿವಾರದವರು ಬಲವಂತವಾಗಿ ಅದರಿಂದ ಮೊದಲ ಸಿಂಹದ ವರ್ತನೆಯನ್ನು ನಿರೀಕ್ಷೆ ಮಾಡಿದರು. ಆದರೆ ವಿಧಿಯ ನಿರ್ಧಾರವೇ ಇಲ್ಲಿ ಬೇರೆ ಇತ್ತು. ಎರಡನೇ ಕಿಂಗ್ ಸಹ ನಿಧಾನವಾಗಿ ಅವರಿಗೆ ಹೊಂದಿಕೊಳ್ಳುವತ್ತ ಹೆಜ್ಜೆ ಹಾಕಿತ್ತು. ಆದರೆ ಇದು ಬೆಳೆದ ಸಿಂಹವಾದ್ರಿಂದ ಗುಣ ಸ್ವಭಾವದಲ್ಲಿ ಮೊದಲನೇ ಸಿಂಹಕ್ಕಿಂತ ತುಸು ಹೆಚ್ಚಿನ ಕೋಪಿಷ್ಠ ಸ್ವಭಾವದ ಸಿಂಹವೇ ಆಗಿತ್ತು. ಇದನ್ನು ಸಹ ಪರಿವಾರದವರು ಸಿನಿಮಾಗಳಲ್ಲಿ ನೇಮಿಸಿದ್ರು. ಎರಡನೇ ಕಿಂಗ್ ಸಹ ನಟಿಸುತ್ತಾ ಶೋಗಳಲ್ಲಿ ಭಾಗಿಯಾಗುತ್ತಾ ತನ್ನ ಪ್ರವೃತ್ತಿ ಶುರು ಮಾಡಿತು. 1978 ಎಲ್ಲವೂ ಸುಸ್ಥಿತಿಯಲ್ಲೇ ಇತ್ತು. ಆ ವರ್ಷ ಆ ಪರಿವಾರದ ಮುಖ್ಯಸ್ಥ ಲಿಯೋ ಹೃದಯಾಘಾತದಿಂದ ಮರಣಿಸ್ತ. ಇದು ಬಾರ್ಬರೋ ಪರಿವಾರಕ್ಕೊಂದು ತಡೆಯಲಾರದ ಆಘಾತವೇ ಆಗಿತ್ತು.
ಆ ಒಂದು ಸಮಯದಲ್ಲಿಯೇ ಅವರು ಇನ್ನೊಂದು ಮೌಂಟೇನ್ ಮುರುಗಮರಿ ಪುಮಾವನ್ನು ಸಹ ಸಾಕಿದರು. ಈಗ ಲಿಯೋನನ್ನು ಹೊರತುಪಡಿಸಿ ನೀನಳ ಜೊತೆ ತನ್ನಿಬ್ಬರ ಮಕ್ಕಳ ಜೊತೆ ಈ ಎರಡು ಸಿಂಹಗಳು ಜೊತೆಯಾದವು. 1980 ಇಸವಿಯ ಒಂದು ದಿನ ಬಾರ್ಬೋರೋ ಪರಿವಾರ ಆಘಾತಕಾರಿ ಘಟನೆಗೆ ಸಾಕ್ಷಿಯಾಯಿತು. ಅಂದು ನೀನಾ ಕೆಲಸಕ್ಕೆಂದು ಹೊರ ಹೋಗಿದ್ದವಳು. ಮನೆಗೆ ಬಂದಾಗ ಅಲ್ಲಿ ಏನೋ ಸುಟ್ಟ ವಾಸನೆ ಬಂದದ್ದು ಅವಳ ಗಮನಕ್ಕೆ ಬಂತು. ಅದು ಏನೂಂತ ಗಮನಿಸಿದಾಗ ಮನೆಯಲ್ಲಿ ಪೂಮಾ ಸೋಫಾದ ಮೇಲಿತ್ತು. ಎರಡನೇ ಕಿಂಗ್ ಬಾಲ್ಕಾನಿಯ ಪ್ಯಾಸೇಜ್ನಲ್ಲಿ ಘರ್ಷಿಸುತ್ತಾ ಕೋಪದಿಂದ ನಿಂತಿತ್ತು. ಅಲ್ಲಿ ಹೊಗೆಯೂ ತುಂಬಿತ್ತು. ನೋಡಿದರೆ ಕೆಳಗೆ ಒಬ್ಬ ಕುಡುಕ ಏನನ್ನೋ ಸುಡುತ್ತಾ ಕಸದ ವಸ್ತುಗಳನ್ನ ಕಿಂಗ್ನ ಮೇಲೆ ಎಸೆದು ಅದನ್ನ ಕೆರಳಿಸ್ತಾ ಇದ್ದ. ನೀನಾ ಇದನ್ನ ನೋಡಿದವಳೆ ಅವನ ಮೇಲೆ ರೇಗಿ ಸುಮ್ಮನಿರುವಂತೆ ಗದರದ್ಲು. ಈ ಎಲ್ಲಾ ಘಟನೆಗಳಿಂದ ಕಿಂಗ್ ತುಸು ವಿಚಲಿತವಾಗಿತ್ತು. ಅಂದು ಸಂಜೆ ಆಕೆ ಮಗನಿಗೆ ಊಟವನ್ನ ಇಡುತ್ತಾ ಕಿಂಗ್ಗೆ ಮಾಂಸವನ್ನು ತುಂಡರಿಸುವಾಗ ಯಾವುದೋ ಅವ್ಯಕ್ತ ಕಾರಣಕ್ಕೆ ಕೋಪಗೊಂಡ ಕಿಂಗ್ ಆಕೆ ಮೇಲೆ ನೆಗಿತು. ಆಕೆ ಪ್ರತಿರೋಧಿಸಿದಾಗ ಅವಳ ಮಗ ಅದನ್ನ ಹಿಡಿಯಲು ಹೋದ. ಕೂಡಲೇ ವ್ಯಾಘ್ರಗೊಂಡ ಕಿಂಗ್ ಆ ಬಾಲಕನನ್ನೇ ಕೊಂದು ಮುಗಿಸಿತ್ತು. ಕಿರುಚಿಕೊಂಡ ನೀನಾ ಸಹಾಯಕ್ಕೆಂದು ಹೊರಗೆ ಓಡಲು. ಆಕೆ ವಾಪಸ್ ಬರುವಷ್ಟರಲ್ಲಿ ಆಕೆಯ ಮಗನ ಶವದ ಪಕ್ಕ ಕಿಂಗ್ ಸಹ ಸತ್ತು ಮಲಗಿತ್ತು. ಪಕ್ಕದ ಪೊಲೀಸರು ಮನೆಗೆ ನುಗ್ಗಿ ಅದಾಗಲೇ ಕಿಂಗ್ನನ್ನ ಗುಂಡು ಹಾರಿಸಿಕೊಂಡಿದ್ರು. ಈ ರೀತಿ ಸೋವಿಯತ್ ಕುಟುಂಬವೊಂದು ಒಂದೇ ದಿನದಲ್ಲಿ ಎರಡು ನರಮೇಧ ಹಾಗೂ ಪ್ರಾಣಿಮೇಧಕ್ಕೆ ಸಾಕ್ಷಿಯಾಯಿತು. ಎರಡನೇ ಸಿಂಹವನ್ನು ತಂದು ಸಾಕುವ ಅವರ ನಿರ್ಧಾರ ಎಷ್ಟು ತಪ್ಪಿನದೆಂದು ಆ ದಿನದ ಈ ಎರಡೂ ಸಾವುಗಳಿಂದ ಅವರಿಗೆ ಅರಿವಿಗೆ ಬಂತು. ಈಗ ಹೇಳಿ, ಈ ದುರ್ಘಟನೆಯ ಮೂಲ ಯಾವುದು? ಈ ದುರಂತಗಳಿಗೆಲ್ಲ ಯಾರನ್ನ ಹೊಣೆ ಮಾಡ್ತೀರಿ? ಹಾಗೂ ಈ ಘಟನೆಯಿಂದ ನಾವೆಲ್ಲ ಕಲಿಯುವ ಪಾಠವಾದರೂ ಏನು? ಈ ಪ್ರಶ್ನೆಗಳ ಉತ್ತರ ಹಾಗೂ ಅದರ ಮುಂದಿನ ತರ್ಕ ನಿಮಗೆ ಬಿಟ್ಟಿದ್ದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.